ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಅನ್ಬೋದು, ಯಾಕಂದ್ರೆ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ಇಲ್ಲಿ ನಾವೂ ಬರ್ಬೋದಾ, ಇಲ್ಲಿ ಜಾಬ್ ಸಿಗುತ್ತಾ, ಯಾವ್ಯಾವ ತರ ಜಾಬ್ ಸಿಗುತ್ತೆ ಏನು ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಇವತ್ತು ಆ ವಿಡಿಯೋನೇ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮಲೇಷ್ಯಾದಲ್ಲಿ ಯಾವ್ಯಾವ ತರದ ಜಾಬ್ಸ್ ಇದಾವೆ, ಹಾಗೆ ಎಷ್ಟು ಸ್ಯಾಲ್ರಿ ಸಿಗತ್ತೆ, ಹಾಗೆ ನೀವು ಕೂಡ ಯಾವ ತರ ಟ್ರೈ ಮಾಡ್ಬೋದು, ಹಾಗೆ ಇಲ್ಲಿ ಏನು ಪರ್ಮನೆಂಟ್ ಜಾಬ್ಸ್ ಕಾಂಟ್ರಾಕ್ಟ್ ಜಾಬ್ಸ್, ಹಾಗೆ ಇಲ್ಲಿ ಕನ್ಸಲ್ಟೆನ್ಸಿಗಳ ಕುರಿತು ಕೂಡ ತಿಳಿಸ್ಕೊಡ್ತೀನಿ, ಹಾಗೆ ಮತ್ತೆ ವೀಸಾ ಪ್ರೊಸೆಸಿಂಗ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ರೆ, ನನ್ನ ಹೆಸರು ಉಮಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹೇಳುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಏನು ಅಂತಂತಂದ್ರೆ, ಇವಾಗ ಇಂಡಿಯಾದಿಂದ ಯಾರಾದರೂ ಫಾರಿನ್ ಕಂಟ್ರೀಸ್ಗೆ ಬರಬೇಕು ಅಂತಂತಂದ್ರೆ ನಮಗೆ ಹತ್ರ ಆಗಿರುವಂಥದ್ದು ಮಲೇಷ್ಯಾ, ದುಬೈ, ಸಿಂಗಾಪುರ್ ಈ ಥರದ ಕಂಟ್ರೀಸ್, ನಮ್ಮ ನೈಬರಿಂಗ್ ಕಂಟ್ರೀಸ್ ಅಂತಲೇ ಅನ್ಬೋದು ಇಂಡಿಯಾಗೆ. ಯಾರಾದರೂ ಟ್ರೈ ಮಾಡ್ತಾ ಇದ್ರೆ ಫಾರಿನ್ ಕಂಟ್ರಿಗೆ ಬರಬೇಕು ಅಂತ ಹೇಳಿ, ಸೊ ಮಲೇಷ್ಯಾದಲ್ಲಿ ಮಲೇಷ್ಯಾಗೆ ನಾವು ಆರಾಮಾಗಿ ಬರ್ಬೋದು, ಒಂದು ಈಸಿಯಾಗಿ ಬರೋಕ್ಕೆ ಟ್ರೈ ಮಾಡ್ಬೋದು ಮಲೇಷ್ಯಾಗೆ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗೋಣ ಯಾವ್ಯಾವ ಜಾಬ್ಸ್ ಇಲ್ಲಿದ್ದಾವೆ ಅಂತ ಹೇಳಿ. ನಾನು ಫಸ್ಟ್ ಯಾವ್ಯಾವ ಟೈಪ್ಸ್ ಆಫ್ ಜಾಬ್ ಇದಾವೆ ಅಂತ ಹೇಳ್ತೀನಿ. ನಾನು ಸ್ಯಾಲ್ರಿ ವೈಸ್ ಡಿವೈಡ್ ಮಾಡ್ಕೊಳ್ತಾ ಹೋಗಿದ್ದೀನಿ, ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಥರದ ಕೆಲಸ ಇದೆ, ಹಾಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿ. ಫಸ್ಟ್ ನೋಡೋದಾಯ್ತು ಅಂತಂತಂದ್ರೆ, ಇಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅಥವಾ ಹೋಟೆಲಲ್ಲಿ ಸಪ್ಲೈ ಮಾಡೋರು, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರು, ಹಾಗೆ ಗ್ರೋಸರಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಸಿಗತ್ತೆ, ಅವ್ರಿಗೂ ತುಂಬಾ ಅವಕಾಶ ಇದೆ. ಅವರಿಗೆ ಮಲೇಷ್ಯನ್ ರಿಂಗೆಟ್ ಪ್ರಕಾರ 1200 ರಿಂದ 1800 ವರೆಗೂ ಸಿಗುತ್ತೆ, ಅದೇ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ ನೋಡಿದ್ರೆ ಒಂದು 20,000 ರಿಂದ 30,000 ವರೆಗೂ ಸ್ಯಾಲ್ರಿ ಸಿಗತ್ತೆ, ಅವ್ರಿಗೆ ಇಲ್ಲಿ ಉಳ್ಕೊಳ್ಳುವಂತ ಅವಕಾಶ ಇದೆ. ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಏನು ಅಂತಂದ್ರೆ, ಅವ್ರಿಗೆ ಅಕಾಮಡೇಷನ್ ಎಲ್ಲಾನು ಓನರೇ ಪ್ರೊವೈಡ್ ಮಾಡ್ತಾರೆ, ಹಾಗೆ ಅವರ ವೀಸಾ ಎಲ್ಲಾನು ಓನರೇ ನೋಡ್ಕೊಳ್ತಾರೆ. ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿಯಲ್ಲಿ ನಾವು ನೋಡಕ್ ಹೋದ್ರೆ, ಅಂದ್ರೆ ನಾನು ಸ್ಯಾಲ್ರಿ ಹೈ ಜಾಸ್ತಿ ಆಗ್ತಾ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬರೋದು ಅಂತಂತಂದ್ರೆ, ಯಾರಾದ್ರೂ ಶೆಫ್ ಇದ್ರೆ, ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಮಲೇಷ್ಯಾದಲ್ಲಿ ತುಂಬಾ ಬೇಡಿಕೆ ಇದೆ. ಸೊ ಯಾರಾದ್ರೂ ಮಾಸ್ಟರ್ ಶೆಫ್ ಅಥವಾ ನಿಮ್ದು ಏನೋ ಒಂದು ಸ್ಪೆಷಲ್ ಇತ್ತು ಅಡುಗೆಯಲ್ಲಿ ಅಂತಂತಂದ್ರೆ, ಅಂಥವ್ರು ಕೂಡ ಇಲ್ಲಿ ಅವಕಾಶ ಇದೆ. ಅವರ ಸ್ಯಾಲ್ರಿ ಒಂದು ಮಲೇಷ್ಯನ್ ರಿಂಗೆಟ್ ಪ್ರಕಾರ 2,000 ಮೇಲೆ ಇದೆ, ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ ಒಂದು 35,000 ಮೇಲೆ ಸ್ಯಾಲ್ರಿ ಸಿಗತ್ತೆ. ನಾವು ನೆಕ್ಸ್ಟ್ ಲೆವೆಲ್ ನೋಡ್ತಾ ಹೋದ್ರೆ ಐಟಿ, ಇಲ್ಲಿ ಮೇಜರ್ ಆಗಿ ಅವಕಾಶಗಳಿರೋದು ಐಟಿಯಲ್ಲೇ. ಅದಾದ್ಮೇಲೆ ನೆಕ್ಸ್ಟ್ ಇನ್ನ ನೋಡ್ತಾ ಹೋದಾಗ, ನಮ್ಗೆ ಮಲೇಷ್ಯಾ ಒಂದು ಐಲ್ಯಾಂಡ್, ನಮ್ಗೆಲ್ಲ ಗೊತ್ತು. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ಆಯಿಲ್ ಅಂಡ್ ಗ್ಯಾಸ್ ಕಂಪ್ನೀಸ್ ಜಾಸ್ತಿ ಇದಾವೆ. ಸೊ ಯಾರು ಆ ಫೀಲ್ಡ್ ಅಲ್ಲಿ ಇದಾರೋ ಅವ್ರು ಕೂಡ ತುಂಬಾ ಅವಕಾಶಗಳಿದಾವೆ. ಅದಾದ್ಮೇಲೆ ನೆಕ್ಸ್ಟ್ PhD ಹೋಲ್ಡರ್ಸ್ ಇರ್ತಾರಲ್ವ, ಲೆಕ್ಚರಿಂಗ್ ಜಾಬ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಕೂಡ ಇಲ್ಲಿ ಅವಕಾಶ ಇದೆ. ಮೆಡಿಕಲ್ ಕಾಲೇಜ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಯಾರು ಲೆಕ್ಚರಿಂಗ್ ಜಾಬ್ ಮಾಡ್ತಾ ಇರ್ತಿರೋ ಅಂಥವ್ರಿಗೆ ಕೂಡ ತುಂಬಾ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇಲ್ಲಿ. ನೆಕ್ಸ್ಟ್ ಮಾರ್ಕೆಟಿಂಗ್, ಸೇಲ್ಸ್ ಅಂತವ್ರಿಗೆಲ್ಲರಿಗೂ ಇಲ್ಲಿ ಜಾಬ್ ಅವಕಾಶಗಳು ಸಿಗ್ತವೆ. ಇವ್ರ ಸ್ಯಾಲ್ರಿ ಎಲ್ಲಾನು ಜಾಸ್ತಿನೇ ಇರುತ್ತೆ. ಇಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಈ ಆಯಿಲ್ ಅಂಡ್ ಗ್ಯಾಸ್ ಆಗಿರ್ಬೋದು, PhD ಹೋಲ್ಡರ್ಸ್ಗಾಗಿರ್ಬೋದು, ಅಂಥವ್ರ ಸ್ಯಾಲ್ರಿ ಎಲ್ಲಾನು ತುಂಬಾ ಜಾಸ್ತಿನೇ ಇರುತ್ತೆ. ನಾನು ಐಟಿ ಅಲ್ಲಿ ಇರೋದ್ರಿಂದ ಹೆಚ್ಚಾಗಿ ನಾನು ಐಟಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬಹುದು, ಅಂದ್ರೆ ಐಟಿನ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಐಟಿ ಅಲ್ಲಿ ಫಸ್ಟ್ ಎಲ್ಲ ಇಲ್ಲಿ ಜಾಸ್ತಿ ಇಂಡಿಯನ್ಸ್ ಇದ್ರು, ಈಗ ಬೇರೆ ಬೇರೆ ದೇಶದಿಂದಾನು ಬರ್ತಾ ಇದ್ದಾರೆ. ಥೈಲ್ಯಾಂಡ್, ವಿಯೆಟ್ನಾಮ್, ಫಿಲಿಪೀನ್, ಬಾಂಗ್ಲಾದೇಶ್, ಪಾಕಿಸ್ತಾನ ಎಲ್ಲರೂ ಐಟಿಗೆ ಬರ್ತಾ ಇದ್ದಾರೆ. ಸೊ ಐಟಿಗೆ ಅಲ್ಲಿ ಸಾಕಷ್ಟು ಅವಕಾಶ ಇದಾವೆ. ಐಟಿ ಅಲ್ಲಿ ನೀವು ಡೆವಲಪರ್ ಆಗಿರ್ಬೋದು, ಫಂಕ್ಷನಲ್ ಟೆಸ್ಟಿಂಗು ಏನೇನಿದಾವೋ, HR ಎಲ್ಲವೂ ಬರ್ತವೆ ಐಟಿ ಅಲ್ಲಿ. ಮ್ಯಾನೇಜರ್ ಆಗಿರ್ಬೋದು, ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ. ಇಲ್ಲಿ ಮಿನಿಮಮ್ ಸ್ಯಾಲ್ರಿ ಬಂದು, ಅಂದ್ರೆ ಐಟಿಗೆ ಬರ್ತಾ ಇರೋರ್ದು ಮಿನಿಮಮ್ ಸ್ಯಾಲ್ರಿ ಬಂದು ಈ ಮಲೇಷ್ಯನ್ ರಿಂಗೆಟ್ ಪ್ರಕಾರ 5,000 ಇರುತ್ತೆ, ಹಾಗೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ನಾವು ನೋಡಿದ್ರೆ ನಮ್ಗೆ ಒಂದು 95,000 ಸ್ಯಾಲ್ರಿ ಸಿಗತ್ತೆ. ಅದು ಮಲೇಷ್ಯನ್ ಗವರ್ಮೆಂಟ್ ಫಿಕ್ಸ್ಡ್ ಅಂದ್ರೆ ಅಷ್ಟು ಸ್ಯಾಲ್ರಿ ಇರಬೇಕು ಅಂತ ಇದೆ. ಹಾಗೆ ನಾವು ಇದು ಡಿಪೆಂಡ್ಸ್ ಆಗುತ್ತೆ ಸ್ಯಾಲ್ರಿನ, ನಾನು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ನೀವು ಹೆಚ್ಚಾಗಿ ಡಿಮ್ಯಾಂಡ್ ಇರುವಂತ ಸ್ಕಿಲ್ ನಿಮಗೆ ಗೊತ್ತಿದ್ರೆ ಅದು ಜಾಸ್ತಿ ಸ್ಯಾಲ್ರಿ ಇರುತ್ತೆ. ಎಲ್ಲರಲ್ಲಿ ಒಬ್ಬರಾಗಿದ್ರೆ ನಿಮ್ಗೆ ಮತ್ತೆ ಸ್ಯಾಲ್ರಿ ಕಮ್ಮಿನೇ ಇರುತ್ತೆ. ಜಾಸ್ತಿ ಅಂದ್ರೆ ಇಲ್ಲಿ ಯಾವ್ದು ಜಾಸ್ತಿ ಮಾರ್ಕೆಟ್ ಅಲ್ಲಿ ಯಾವ್ದು ಟೆಕ್ನಾಲಜಿ ಯಾವ್ದು ಡಿಮ್ಯಾಂಡ್ ಅಲ್ಲಿ ಇದೇನೋ, ನೀವು ಅದರಲ್ಲಿ
ನೀವು ಪ್ರವೀಣ್ ಆಗಿದ್ರೆ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಸಿಗುತ್ತೆ. ಇವಾಗ ನಾರ್ಮಲಿ ನಾನು ಎಕ್ಸಾಂಪಲ್ ತಗೊಳ್ಬೇಕಾಯ್ತಂತಂದ್ರೆ ಇವಾಗ ಜಾವಾ .NET ಇವಾಗ ಎಲ್ರಿಗೂ ಗೊತ್ತಿರುತ್ತೆ, ಅಂತದ್ರಲ್ಲಿನೇ ನೀವು ಹುಡುಕ್ತಾ ಇದ್ರೆ ನಿಮ್ಮ ಸ್ಯಾಲ್ರಿ ಕಡಿಮೆ ಇರುತ್ತೆ. ಅಂದ್ರೆ ಡಿಪೆಂಡ್ಸ್ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಸ್ಕಿಲ್ ಎಲ್ಲವೂ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ನಾನು ಇವಾಗ ಇಲ್ಲಿ ಯಾವ ತರ ಜಾಬ್ಸ್ ಇದಾವೆ, ಹಾಗೆ ಸ್ಯಾಲ್ರಿ ಎಷ್ಟು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ನಿಮ್ಗೆಲ್ಲ ಕ್ವೆಶನ್ ಬಂದಿರ್ಬೋದು ಯಾವ ತರ ಹುಡುಕ್ಬೇಕು ಇಲ್ಲಿ ಜಾಬ್ಸ್ ಅಂತ ಹೇಳಿ. ಸೊ ನಾನು ಹೇಳ್ತೀನಿ ಇಲ್ಲಿ ಯಾವ ತರ ಜಾಬ್ಸ್ ನ ಹುಡುಕ್ಬೋದು ಅಂತ ಹೇಳಿ. ನಾನು ಫಸ್ಟ್ ಹೇಳಿದ್ನಲ್ವಾ, ಏನು ಸೆಕ್ಯೂರಿಟಿ ಗಾರ್ಡ್ಸ್ ಅಥವಾ ಹೋಟೆಲ್ ಅಲ್ಲಿ ಸಪ್ಲೈಯರ್ ಅವರೆಲ್ಲಾನು ಯಾವ ತರ ಜಾಬ್ಸ್ ಹುಡುಕ್ಬೋದು ಅಂತಂತಂದ್ರೆ ಕನ್ಸಲ್ಟೆನ್ಸಿ ಮೂಲಕ ಆದ್ರೂ ಹುಡುಕ್ಬೋದು. ಆದ್ರೆ ಮೇನ್ಲಿ ಇಲ್ಲಿ ರನ್ ಆಗೋದು ಯಾವ ತರ ಅಂತಂದ್ರೆ ಪ್ಯೂರ್ಲಿ ಕಾಂಟ್ಯಾಕ್ಟ್ ಮೇಲೆನೆ ರನ್ ಆಗುತ್ತೆ. ಇವಾಗ ರೆಫರ್ ಮಾಡ್ಕೊಳ್ತಾ ಹೋಗ್ತಾರೆ ನಮ್ಗೆ ಗೊತ್ತಿರೋರು, ಇವಾಗ ನಾವು ಬಂದಿದೀವಿ ನಮ್ಮ ಫ್ರೆಂಡ್ಸ್ ನ ಕರೆಯೋಣ ಅಂತ ಹೇಳಿ ಆ ತರ ಒಂದು ರೆಫರೆನ್ಸ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಬಟ್ ಇದಕ್ಕೂ ಕನ್ಸಲ್ಟೆನ್ಸಿಗಳಿದಾವೆ. ಈ ಒಂದು ಕನ್ಸಲ್ಟೆನ್ಸಿಗಳು ಬಂದು ಮುಂಬೈ, ಚೆನ್ನೈ, ಇಂಡಿಯಾದಲ್ಲೆಲ್ಲಾನು ಆಪರೇಟ್ ಆಗ್ತವೆ. ಸೊ ಅಲ್ಲಿಂದಾನು ಅವ್ರು ಹುಡುಕ್ಬೋದು. ಹಾಗೇನು ಐಟಿಗೆ ಬಂತು ಅಂತಂದ್ರೆ ಇವಾಗ ನಾವು ಇಂಡಿಯಾದಲ್ಲಿ ಎಲ್ಲಾನು ಯಾವ ತರ ರೆಸ್ಯೂಮ್ನ ನೌಕರಿಯಲ್ಲಿ ಅಪ್ಡೇಟ್ ಮಾಡಿ ಹುಡುಕ್ತೀವೋ ಅದೇ ರೀತಿ ಇಲ್ಲಿ ಮಾನ್ಸ್ಟರ್ ವರ್ಕ್ ಆಗತ್ತೆ. ಹಾಗೆ ಜಾಬ್ ಸ್ಟ್ರೀಟ್ ನು ವರ್ಕ್ ಆಗತ್ತೆ, ಲಿಂಕ್ಡ್ ಇನ್ ಕೂಡ ವರ್ಕ್ ಆಗುತ್ತೆ. ಲಿಂಕ್ಡ್ ಇನ್ ಇವಾಗ ಯಾರು ಐ ಟಿ ಜಾಬ್ಸ್ ಹುಡುಕ್ತಾ ಇದ್ದೀರೋ, ಲಿಂಕ್ಡ್ ಇನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದ್ರೊಳಗಡೆನೆ ನೀವು ಹುಡುಕ್ಬೋದು, ಅಂದ್ರೆ ರೆಕ್ಯೂಟರ್ಸ್ಗೆ ನೀವು ಈಸಿಯಾಗಿ ಸಿಗ್ತಾ ಹೋಗ್ತೀರಾ. ಸೊ ನೀವು ಮಾನ್ಸ್ಟರ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದು ನಿಮ್ಮ ಪ್ರಿಫರಿಂಗ್ ಕಂಟ್ರೀಸ್ ಮಲೇಷಿಯಾ ಅಂತ ಹಾಕಿದ್ರೆ, ನಿಮ್ಮ ಒಂದು ಟೆಕ್ನಾಲಜಿ ಇವ್ರು ಹುಡುಕ್ತಾ ಇದ್ರೆ ನಿಮ್ಗೆ ಸೂಟಬಲ್ ಅನ್ಸಿದ್ರೆ ನಿಮ್ಮನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೀವು ಈ ರೀತಿಯಾಗಿ ಹುಡುಕ್ಬೋದು ಇಲ್ಲಿ ಜಾಬ್ಸ್ ನ. ಹಾಗೆ ಇಲ್ಲೆಲ್ಲಾನು ಜಾಸ್ತಿ ಕನ್ಸಲ್ಟೆನ್ಸಿಗಳನ್ನೇ ವರ್ಕ್ ಆಗುತ್ತೆ. ಸೊ ಇಲ್ಲಿ ಇಲ್ಲಿ ಮಲೇಷ್ಯಾದಲ್ಲಿ ಇರುವಂತಹ ಕನ್ಸಲ್ಟೆನ್ಸಿಗಳು ಸಿಂಗಾಪುರ್ ಅಲ್ಲೂ ಇರ್ತವೆ, ದುಬೈಯಲ್ಲೂ ಇರುತ್ತೆ, ಹಾಗೆ ಇಂಡಿಯಾದಲ್ಲೂ ಇರುತ್ತೆ. ಅಂತ ಕನ್ಸಲ್ಟೆನ್ಸಿಗಳಿಗೆ ನಿಮ್ಮ ರೆಸ್ಯೂಮ್ ನ ನೀವು ಕಳಿಸಿದ್ರೆ, ಸೊ ಅಲ್ಲಿ ಅಂದ್ರೆ ನಿಮ್ಮ ಸ್ಕಿಲ್ಗೆ ಅವ್ರು ಹುಡುಕ್ತಾ ಇರುವಂತಹ ಸ್ಕಿಲ್ಗೆ ಮ್ಯಾಚ್ ಆಯ್ತು ಅಂತಂದ್ರೆ ನಿಮ್ಮನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಷ್ಟಾಗಿ ನೀವು ನಿಮ್ಮ ಜಾಬ್ನ ಈ ರೀತಿಯಾಗಿ ಹುಡುಕೊಳ್ಬಹುದು. ಮೇನ್ಲಿ ನೀವು ಹುಡುಕ್ಬೇಕಾದ್ರೆ ಅಂದ್ರೆ ನಿಮ್ಮ ರೆಸ್ಯೂಮ್ನ ನೀವು ಯಾವಾಗ್ಲೂ ಮಾನ್ಸ್ಟರ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ಬೇಕು ಐ ಟಿ ಅವರಾದ್ರೆ. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಇಲ್ಲಿ ಪರ್ಮನೆಂಟ್ ಜಾಬ್, ಕಾಂಟ್ರಾಕ್ಟ್ ಜಾಬ್, ಹಾಗೆ ಇಲ್ಲಿ ಕನ್ಸಲ್ಟೆನ್ಸಿಗಳು ಯಾವ ತರ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿನೂ ಜಾಸ್ತಿ ಕಾಂಟ್ರಾಕ್ಟ್ ಜಾಬ್ಸ್ಗಳೇ ನಮ್ಗೆ ಸಿಗೋದು. ಕಾಂಟ್ರಾಕ್ಟ್ಗೆ ಪರ್ಮನೆಂಟ್ ಜಾಬ್ಸ್ಗೆ ಏನು ಡಿಫ್ರೆನ್ಸ್ ಅಂತಂತಂದ್ರೆ, ಮೇನ್ಲಿ ಏನು ಕಾಂಟ್ರಾಕ್ಟ್ ಜಾಬ್ಸ್ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಆದ್ರೆ ಬೇರೆ ಬೆನಿಫಿಟ್ಸ್ ಎಲ್ಲ ಏನು ಇರಲ್ಲ. ಬಟ್ ಪರ್ಮನೆಂಟ್ ರೋಲ್ ಯಾರು ಹೈರ್ ಆಗಿರ್ತಾರಲ್ಲ ಅವರಿಗೆ ಸ್ಯಾಲ್ರಿ ಕಡಿಮೆ ಇರುತ್ತೆ, ಬೇರೆ ಬೆನಿಫಿಟ್ಸ್ ಇರುತ್ತೆ. ಬಟ್ ಜಾಸ್ತಿ ಸ್ಯಾಲ್ರಿ ಸಿಗೋದು ಕಾಂಟ್ರಾಕ್ಟರ್ಸ್ಗೆನೆ. ಹಾಗೆ ಇವಾಗ ಕಾಂಟ್ರಾಕ್ಟ್ ಜಾಬ್ಸ್ ಅಂತಂತಂದ್ರೆ ಯಾವ ತರ ಅಂತಂದ್ರೆ ಇಂಡಿಯಾದಲ್ಲಿ ಯಾವ ತರ ಇದೆನೋ ಅದೇ ತರಾನೇ ಇದೆ. ಏನಾಗುತ್ತಂತಂದ್ರೆ ಈ ಕನ್ಸಲ್ಟೆನ್ಸಿಗಳು ಕೆಲವೊಮ್ಮೆ ಒಂದ್ ವರ್ಷ ಇಲ್ಲಿ ಸಿಕ್ಸ್ ಮಂತ್ಸ್ ಅಷ್ಟೇ, ನಿಮ್ಮ ಸಿಕ್ಸ್ ಮಂತ್ಸ್ಗೆ ಅಷ್ಟೇ ನಿಮ್ಮನ್ನ ಹೈಯರ್ ಮಾಡ್ಕೊಂಡಿರ್ತಾರೆ. ಬಟ್ 1 ಇಯರ್ ಅಂತ ಹೇಳಿ ಕರೆಸ್ತಾರೆ, ಆ ತರ ಮೋಸ ಹೋಗೋದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಸೊ ಅದನ್ನ ನೀವು ಸೆಲೆಕ್ಟ್ ಆದಾಗ ಸ್ವಲ್ಪ ತಿಳ್ಕೊಂಡು ಬರ್ಬೇಕಾಗತ್ತೆ. ಕನ್ಸಲ್ಟೆನ್ಸಿ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಬರ್ಬೋದು. ಕನ್ಸಲ್ಟೆನ್ಸಿ ಬಗ್ಗೆ ನೀವು ಯಾವ ತರ ತಿಳ್ಕೊಳ್ಬಹುದು ಅಂತಂದ್ರೆ, ನಿಮ್ಗೆ ಗ್ಲಾಸ್ ಡೋರ್ ಅಂತ ಸಿಗುತ್ತೆ, ಅಲ್ಲಿ ರಿವ್ಯೂಸ್ ಇರುತ್ತವೆ. ಸೊ ನೀವು ನೋಡ್ಕೊಂಡು ಬರ್ಬೋದು. ಹಾಗೆ ಇನ್ನೊಂದು ಏನು ಅಂತಂತಂದ್ರೆ, ನೀವು ಬರ್ಬೇಕಾದ್ರೇನೆ ಸ್ಯಾಲ್ರಿನ ಸ್ವಲ್ಪ ಹೆಚ್ಚಾಗಿ ಡಿಮ್ಯಾಂಡ್ ಮಾಡಿನೇ ಬನ್ನಿ. ಯಾಕಂತಂದ್ರೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ನಾರ್ಮಲಿ ಇವಾಗ ಇಂಡಿಯಾದಲ್ಲಿ ಹೈಕ್ ಸಿಗುತ್ತಲ್ಲ, ಆ ತರದ್ದೆಲ್ಲ ಇಲ್ಲಿ ಹೈಕ್ ಸಿಗಲ್ಲ. ಒಂದ್ಸತಿ ಏನು ನೀವು ಮಾತಾಡ್ಕೊಂಡು ಬಂದಿರ್ತಿರಲ್ವಾ ಅದೇ ಸಿಗೋದು. ಹಾಗೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಕಂಪ್ನಿಗೆ ಜಂಪ್ ಆದ್ರೂ ಏನು ಜಾಸ್ತಿ ಹೈಕ್ ಆಗಲ್ಲ, ಒಂದು 500 ಇನ್ ಗೆಟ್ ಜಾಸ್ತಿ ಆಗ್ಬೋದು ಅಷ್ಟೇ. ಸೊ ನೀವು ಬರ್ಬೇಕಾದ್ರೆ ಒಂದು ಒಳ್ಳೆ ಸ್ಯಾಲ್ರಿನ ಡಿಮ್ಯಾಂಡ್ ಮಾಡಿ ಬಂದ್ರೆ ನೀವು ಆರಾಮಾಗಿ ಸೇವ್ ಮಾಡ್ಬೋದು, ಆರಾಮಾಗಿ ಇರ್ಬೋದು ಮಲೇಷ್ಯಾದಲ್ಲಿ. ನಿಮ್ಗೆ ಇಲ್ಲಿ ಬಂದ್ಮೇಲೆ ಏನಾದ್ರೂ ನೀವು ಪ್ರಾಬ್ಲಮ್ ನ ಫೇಸ್ ಮಾಡಿದ್ರೆ ನೀವು ಇಲ್ಲಿ ಇಂಡಿಯನ್ ಎಂಬಾಸಿ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಆರಾಮಾಗಿ ರೀಚ್ ಮಾಡ್ಕೊಂಡು ನಿಮ್ಮ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಾವು ಇಲ್ಲಿ ಜಾಬ್ಗೆ ಹುಡುಕೋಕೆ ಟ್ರೈ ಮಾಡ್ತಾ ಇದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ 3+ ಎಕ್ಸ್ಪೀರಿಯನ್ಸ್ ಇದ್ರೆ ನಮ್ಗೆ ಆರಾಮಾಗಿ ಸಿಗುತ್ತೆ. ಹಾಗೆ ಮತ್ತೆ ತೀರಾ ಫ್ರೆಷರ್ಸ್ಗೆ ಇಲ್ಲಿ ಜಾಬ್ ಎಲ್ಲ ಸಿಗೋದು ತುಂಬಾ ಕಷ್ಟ. ನೆಕ್ಸ್ಟ್ ಲೆವೆಲ್ ನಾವು ನೋಡೋದಾಯ್ತು ಅಂತಂದ್ರೆ ವೀಸಾ ಪ್ರೊಸೆಸಿಂಗ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಒಂದು ಇವಾಗ ಒಂದು ಕಂಪನಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಅಂದ್ರೆ ನಿಮ್ಗೆ ಇಲ್ಲಿ ಹೈಯರ್ ಮಾಡೋದು ಎಲ್ಲಾನು ಕನ್ಸಲ್ಟೆನ್ಸಿಗಳೇ ಹೈಯರ್ ಮಾಡ್ತವೆ. ಡೈರೆಕ್ಟ್ ಕಂಪನೀಸ್ ಕೂಡ ಹೈಯರ್ ಮಾಡ್ತವೆ, ಬಟ್ ಜಾಸ್ತಿ ಇದಾಗೋದು ಕನ್ಸಲ್ಟೆನ್ಸಿ ಮೂಲಕನೇ ಹೈಯರ್ ಮಾಡ್ಕೊಳ್ತಾರೆ ಕಂಪನಿಗೆ. ಸೊ ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಒಂದು ವೀಸಾ ಪ್ರೊಸೆಸಿಂಗ್ ಕಂಪ್ಲೀಟ್ ಕನ್ಸಲ್ಟೆನ್ಸಿ ಅವರೇ ಮಾಡ್ತಾರೆ. ಸೊ ನೀವು ಎಲ್ಲೇ ಆದ್ರೂ ದುಡ್ಡು ಕಟ್ಟೋದಾಗ್ಲಿ ದುಡ್ಡು ಕೊಡೋದಾಗ್ಲಿ ಏನೂ ಇರೋದಿಲ್ಲ. ನಿಮ್ಗೆ ಯಾರಾದ್ರೂ ಇವಾಗ ಕನ್ಸಲ್ಟೆನ್ಸಿಗಳು ದುಡ್ಡು ಕೇಳ್ತಾ ಇದಾವೆ ಅಂತಂತಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಇಂಥ ಕನ್ಸಲ್ಟೆನ್ಸಿಗಳ ಬಗ್ಗೆ. ಬಟ್ ಎಲ್ಲೂ ದುಡ್ಡು ಕೊಟ್ಟು ಬರುವಂತದ್ದು ಏನೂ ಇಲ್ಲ, ಎಲ್ಲ ಕನ್ಸಲ್ಟೆನ್ಸಿ ಅವರೇನೆ ಮಾಡಿ ಕೊಡ್ತಾರೆ, ನೀವು ಆರಾಮಾಗಿ ಇಲ್ಲಿ ಬರ್ಬೋದು.
ಇಷ್ಟೆಲ್ಲ ಹೇಳಿದ್ಮೇಲೆ ಇವಾಗ ಡಿಪೆಂಡೆಂಟ್ ಮದ್ವೆ ಅಂದ್ರೆ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಾ, ನೀವು ಡಿಪೆಂಡೆಂಟ್ ವೀಸಾ ಮೇಲೆ ಬಂದಿದ್ದವರು ಏನ್ ಮಾಡ್ಬೇಕು, ನಾವು ಸುಮ್ನೆ ಕೊಡೋಕ್ ಆಗತ್ತಾ ಅಂತ ಎಲ್ಲ ನಿಮ್ಗೆ ಕ್ವಶನ್ ಇರ್ಬೋದು. ಆದ್ರೆ ಯಾರು ಡಿಪೆಂಡೆಂಟ್ ಪಾಸ್ ಮೇಲೆ ಬಂದು ನೀವೊಂದು BSc ಅಥವಾ MSc ಎಲ್ಲ ಓದಿದ್ರೆ ನಿಮ್ಗೆ ಪ್ರೈಮರಿ ಸ್ಕೂಲ್ ಟೀಚರ್ ಅಥವಾ ಸ್ಕೂಲ್ ಟೀಚರ್ಸ್ ಆಗಿ ಇಲ್ಲಿ ಕೆಲಸ ಮಾಡ್ಬೋದು. ಹಾಗೆ ನೀವು IT ಅಲ್ಲೇ ಇಂಜಿನಿಯರ್ ಓದ್ಕೊಂಡು IT ಅಲ್ಲೇನೆ ನೀವು ಕೆಲಸ ಮಾಡ್ತಾ ಇದ್ರೆ ಅಥವಾ HR ಆಗಿದ್ರೆ ಅಥವಾ IT ರೆಕ್ರೂಟರ್ಸ್ ಏನಾದ್ರು ಇದ್ರೆ ನೀವು ಇಲ್ಲಿ ಬಂದು ಅಂದ್ರೆ ಡಿಪೆಂಡೆಂಟ್ ಪಾಸ್ ಮೇಲೆ ಬರ್ಬೋದು. ಬಂದ್ಮೇಲೆ ನೀವು ಹುಡ್ಕೊಂಡು ನಿಮ್ಮ ಒಂದು ವೀಸಾನ ಎಂಪ್ಲಾಯ್ಮೆಂಟ್ ವೀಸಾ ಆಗಿ ಕನ್ವರ್ಟ್ ಮಾಡಿಸ್ಕೊಳ್ಬಹುದು. ಇಲ್ಲಿ ಸಾಕಷ್ಟು ಕನ್ಸಲ್ಟೆನ್ಸಿಗಳಿದಾವೆ. ಸೊ IT ರೆಕ್ರೂಟರ್ಸ್ ಕೂಡ ತುಂಬಾ ಜಾಬ್ ಅವಕಾಶಗಳು ಸಿಗ್ತವೆ, ಏನು ವರಿ ಆಗ್ಬೇಕಾಗಿಲ್ಲ. ಫ್ರೆಂಡ್ಸ್, ನಾನು ಇವತ್ತು ನಿಮ್ಮ ಕೆಲವು ಕ್ವಶನ್ಸ್ಗಳಿಗೆ ಹಾಗೆ ನಾನು ಇಲ್ಲಿ ಯಾವ್ದ್ಯಾವ ತರದ ಜಾಬ್ಸ್ ಇದಾವೆ ಎಲ್ಲ ಏನೋ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನನ್ಗೆ ಎಷ್ಟ ಆಗುತ್ತೋ ಅಂದ್ರೆ ನನ್ಗೆ ಏನ್ ಗೊತ್ತೋ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲು. ತುಂಬಾ ಹೆಚ್ಚಿ ಕ್ವಶನ್ಸ್ ಬಂದ್ರೆ ಅದ್ರ ಮೇಲೆ ಇನ್ನೊಂದು ವಿಡಿಯೋನು ಮಾಡೋಣ. ಅಲ್ಲೇ ಇತ್ತಂದ್ರೆ ಅಲ್ಲೇ ಆನ್ಸರ್ ಮಾಡ್ತೀನಿ. ನನಗ್ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂತಂದ್ರೆ ಅದನ್ನೆಲ್ಲಾನು ಕ್ಲಿಯರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ತಿಳಿಸಿರುವಂತ ಮಾಹಿತಿ, ಯಾರು ಜಾಬ್ಸ್ ಹುಡುಕ್ತಾ ಇದ್ದೀರೋ, ಯಾರಿಗೆ ಏನು ಜಾಬ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇತ್ತೋ ಅವ್ರಿಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ತುಂಬಾ ಜನಕ್ಕೂ ಕ್ವಶನ್ಸ್ ಇತ್ತು, ಸೊ ಅವ್ರಿಗೆಲ್ಲಾನು ಕ್ಲಾರಿಫೈ ಆಯ್ತು ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಹೇಳಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.